ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸ್ಫೂರ್ತಿ, ನಾನು 9ನೇ ತರಗತಿಲಿ ಓದ್ತಿದ್ದೇನೆ. ಸೊ ಇವತ್ತು ನಮ್ ಜೊತೆ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರು ಇದ್ದಾರೆ. ಸೊ ಸಡನ್ ಆಗಿ ಒಂದ್ ಅಸೈನ್ಮೆಂಟ್ ಕೊಟ್ರು ನನ್ನ ಇಂಟರ್ವ್ಯೂ ಮಾಡ್ಬೇಕು ನೀನು ಅಂತ. ಸೊ ನಂಗೂ ಗೊತ್ತಿಲ್ಲ, ನಾನು ಏನ್ ಕ್ವಶನ್ ಕೇಳ್ತೀನಿ ಅಂತ. ಬನ್ನಿ ಇಂಟರ್ವ್ಯೂ ಮಾಡೋಣ ನಮ್ಮ ಜಯಪ್ರಕಾಶ್ ನಾಗತಿಹಳ್ಳಿ ಸರ್. ಹೇಗಿದ್ಯಾ ಸ್ಫೂರ್ತಿ? ಚೆನ್ನಾಗಿದ್ದೀನಿ ಸರ್, ನೀವು ಸರ್? ಹಾ, ನಾನು ಚೆನ್ನಾಗಿದ್ದೀನಿ. ಏನೋ ನೀನು ಸನ್ಮಾನ ತಗೊಂಡಿ ಅಂತ ಇಂಡಿಪೆಂಡೆನ್ಸ್ ಡೇ ದಿನ. ಹೌದು ಸರ್, ಇಲ್ಲಿ ಆಕ್ಚುಲಿ ನಮ್ಮ ಆಶ್ರಮದಲ್ಲಿ ಶಿವಯೋಗೇಶ್ವರ ಆಶ್ರಮದಲ್ಲಿ 15 ದಿನ ಪುರಾಣ ಕಾರ್ಯಕ್ರಮ ಇತ್ತು ಸರ್. 15 ದಿನ ಸಂಗೀತ ಸೇವೆ ಸಲ್ಲಿಸಿದ್ದಕ್ಕೆ ಸನ್ಮಾನ ಮಾಡಿದ್ರು ಸರ್. ಓಕೆ, ಏನ್ ಕೇಳ್ಬೇಕು ಅಂತ ಇದ್ದೀರಿ ನನ್ನ? ಸರ್ ಆಕ್ಚುಲಿ ನೀವು ಇಲ್ಲಿವರೆಗೂ ನಿಮ್ಮ ಎಕ್ಸ್ಪೀರಿಯನ್ಸ್ಗಳು ತುಂಬಾ ಇವೆ, ನಿಮ್ಮ ಫೇವರೇಟ್ ಎಕ್ಸ್ಪೀರಿಯನ್ಸ್ ಯಾವುದು, ಹಾಗೆ ನಿಮಗೆ ತುಂಬಾ ಯೂಸ್ ಆಗಿರುವಂತ ಎಕ್ಸ್ಪೀರಿಯನ್ಸ್ ಯಾವುದು? ನನ್ನ ಫೇವರೇಟ್ ಎಕ್ಸ್ಪೀರಿಯನ್ಸ್ಗಳು ಅಂದ್ರೆ, ಈಗ ಸ್ಫೂರ್ತಿ 14 ವರ್ಷದವಳು, ನನ್ನ ಇಷ್ಟು ಚೆನ್ನಾಗಿ ಮಾತಾಡಿಸ್ತಾಳೆ ಅಂದ್ರೆ, ನಾನೇನು ಅನುಕ್ಷಣ ಅನುಭವಿಸಿ ಪುಸ್ತಕ ಬರ್ದಿರೋನು. ಐ ಆಮ್ ಎಂಜಾಯಿಂಗ್ ಈಚ್ ಅಂಡ್ ಎವರಿ ಮೂಮೆಂಟ್ ಸ್ಫೂರ್ತಿ. ಅದು ಏನ್ ಮಾಡತ್ತೆ ಗೊತ್ತಾ ನನ್ನ, ಅವಾಗ ಎಲ್ಲ ಕ್ಷಣಗಳನ್ನ ಅಮೂಲ್ಯ ಮಾಡ್ಕೊಂಡು ಬಂದಿದ್ದೀನಿ. ಇದು ಶುರುವಾಗಿದ್ದು ಒಂದು 12 ವರ್ಷದಿಂದ. ಎಲ್ಲರೂ 1 ವರ್ಷದೊಳಗಡೆ ಒಂದೇ ವರ್ಷ ಅನುಭವಿಸಿದ್ರೆ, ನಾನು 5-10 ವರ್ಷಗಳನ್ನ 1 ವರ್ಷದಲ್ಲಿ ಅನುಭವಿಸ್ತಾ ಇದ್ದೇನೆ. ಯಾಕೆ ಅಂದ್ರೆ, ಬೇಡವಾದವೆಲ್ಲ ಬಿಟಾಕ್ತಾ ಇದ್ದೀನಿ, ಬೇಕಾಗಿರೋದಷ್ಟೇ ಮಾಡ್ತಾ ಇದ್ದೀನಿ ಕೆಲಸ. ಈಗ ನನಗೆ ಇಷ್ಟ ನಿಮ್ಮಂತರ ಜೊತೆ ಮಾತಾಡೋದು, ಕ್ಲಾಸ್ ಮಾಡೋದು, ಐ ಆಮ್ ಡೂಯಿಂಗ್ ಓನ್ಲಿ ದಟ್. ಹೇಗೆ ಸ್ಫೂರ್ತಿ, ಹೀಗೆ ನನ್ನ ಜೀವನ ಕಳೀತಾ ಇದೆ? ಸರ್, ಅಂದ್ರೆ ನಿಮ್ ಪ್ರಕಾರ ಎಕ್ಸ್ಪೀರಿಯನ್ಸ್ ಎಕ್ಸ್ಪೆನ್ಸಿವ್ ಆಗ್ಬೇಕಂದ್ರೆ ಅದಕ್ಕೆ ಎಂಜಾಯ್ಮೆಂಟ್ ಇರ್ಬೇಕು ಅಂತ ಅರ್ಥ. ಇಲ್ಲ, ಎಕ್ಸ್ಪೆನ್ಸಿವ್ ಅಂತ ಅಂದ್ರೆ ಏನಾಗುತ್ತೆ, ದುಡ್ಡು ಕೊಡ್ಬೇಕು ಅಂತ ಆಗುತ್ತೆ. ಎಕ್ಸ್ಪೆನ್ಸಿವ್ ಅಂದ್ರೆ ನಮ್ಮ ನಮ್ಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ನಮಗ್ ಶೇರ್ ಮಾಡ್ಕೋಬೇಕು ಅಂತಂದ್ರೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ಹೌದು, ಏನಾಗ್ತದೆ ಗೊತ್ತಾ ಸ್ಫೂರ್ತಿ, ಸುಮಾರ್ ಜನ ತಿಳ್ಕೊಂಡ್ಬಿಡ್ತಾರೆ, ನಾಲೆಡ್ಜ್ ಜಾಸ್ತಿ ಇರುತ್ತೆ, ಆದ್ರೆ ಹಂಚ್ಕೊಳ್ಳೋದೇ ಇಲ್ಲ ಸ್ಫೂರ್ತಿ. ಎಲ್ಲ ಗಂಟು ಮುಟ್ಟೆ ಕೊಟ್ಟಿ ಇಟ್ಬಿಡ್ತಾರಲ್ಲ, ಉಪಯೋಗ ಇಲ್ದಂಗೆ ಹಂಗ ಮಾಡ್ಬಿಡ್ತಾರೆ. ಯಾವಾಗ ನಾವು ಬಳಸ್ತಾ ಇರ್ತೀವೋ, ನನ್ನ ನಾಲೆಡ್ಜ್ನು ಉಪಯೋಗಿಸ್ತಾ ಇರ್ತೀನೋ, ನನ್ನ ನಾಲೆಡ್ಜ್ ತುಂಬ್ಕೋತಾನೆ ಇರುತ್ತೆ ಗೊತ್ತಾ ಸ್ಫೂರ್ತಿ. ಅದಕ್ಕೆ ಈಗ ಮಾತಾಡಕ್ ಆಗದ್ ನಾನು. ನಿಮ್ ಜೊತೆ ಮಾತಾಡ್ತಿದ್ರೆ ನಿಮ್ಮ ಶಬ್ದಕೋಶ ತುಂಬಾ ಚೆನ್ನಾಗಿದೆ ಅಂತ ಅನ್ಸುತ್ತೆ ಸರ್. ನೀವು ಈ ತರ ಬರ್ಬೇಕಾದ್ರೆ ನಿಮ್ಗೆ ಒಂದು ಒಂದು ಏನಾದ್ರೂ ಟರ್ನಿಂಗ್ ಪಾಯಿಂಟ್ ಅನ್ನೋದಿರುತ್ತೆ. ಸೊ ಅಯ್ಯೋ, ಏನ್ ಗೊತ್ತಾ ಸ್ಫೂರ್ತಿ, ನಾನು ಚಿಕ್ಕ ಹುಡುಗ ಆಗಿದ್ದಾಗ ಬೆಂಗಳೂರಲ್ಲೂ ರೇಡಿಯೋ ಇರ್ಲಿಲ್ಲ. ಸಿಲೋನ್ ಇಂದ ಬರೋದು ಒಂದು 1/2 ಗಂಟೆ ಕನ್ನಡದಲ್ಲಿ ಒಬ್ಬ ಸಿಲೋನ್ನಳು. ಈಗ ರೇಡಿಯೋ ಕಾರ್ಯಕ್ರಮ ಅಂತ ಒಂಥರ ಇಂಗ್ಲಿಷ್ನವ್ರು ಮಾತಾಡಂಗ್ ಮಾತಾಡೋ, ಅಯ್ಯೋ ಚಲನಚಿತ್ರ ಗೀತೆಗಳಲ್ಲಿ ಮೆಚ್ಚಿನ ಈ ಹೆಸರುಗಳು ಬರೋದು ಅವಾಗ, ಸ್ಫೂರ್ತಿ, ವಿರೂಪಾಕ್ಷ, ಮಾನಸ, ಕೃಷ್ಣಮೂರ್ತಿ, ಸವಿತಾ ರೆಡ್ಡಿ, ಅವರೆಲ್ಲ ಎಷ್ಟು ಪುಣ್ಯ ಮಾಡಿದ್ದಾರೆ ಅವ್ರ ಹೆಸರು ಬರೋದಕ್ಕೆ ಅಂತ ಅನ್ಸೋದು. ಆಮೇಲೆ ನಾನೊಂದಿನ ಈ ತರ ರೇಡಿಯೋನಲ್ಲಿ ಹೋದ್ರೆ, ಟಿವಿನಲ್ಲಿ ಹೋದ್ರೆ ಅಂತ ಒಂಥರ ಮನ್ಸಿಗೆ ಬರ್ತಾ ಇತ್ತು. ಮನ್ಸಿಗೆ ಬರ್ತಾ ಇದ್ದಿದ್ ಏನ್ ಮಾಡಿದೆ, ನಾನು ಹಳ್ಳಿ ಕಡೆನ, ಅಲ್ಲಿ ಊರಲ್ಲಿ ಹೋದ್ರೆ ಅಲ್ಪ ಪ್ರಾಣ ಗೊತ್ತಿಲ್ಲ, ಮಹಾಪ್ರಾಣ ಗೊತ್ತಿಲ್ಲ. ರೇಡಿಯೋ ಸ್ಟೇಷನ್ಗೆ ಹೋದೆ, ಒಂದು ಪ್ರೋಗ್ರಾಮ್ ಯುವ ಸಮಾಚಾರ ಕೊಟ್ಟರು, ಅವರು ಪ್ರೊಡ್ಯೂಸರ್ ಕರೆದು, ನಾನು ಸಾರ್ ಇನ್ನೊಂದು ಪ್ರೋಗ್ರಾಮಿಗೆ ಕರೀರಿ ಸರ್ ಅಂದ್ರೆ, ಅವ್ರು ಹೆಂಗಂದ್ರು ಗೊತ್ತಾ, ನಿಮ್ಮ ಅಲ್ಪ ಪ್ರಾಣ ಮಹಾಪ್ರಾಣ ಸರಿಯಿಲ್ಲ ಜಯಪ್ರಕಾಶ್, ಅದನ್ನ ಸರಿ ಮಾಡ್ಕೊಂಬನ್ನಿ, ನೆಕ್ಸ್ಟ್ ಪ್ರೋಗ್ರಾಮ್ ಕೊಡ್ತೀನಿ ಅಂದ್ರು. ಸೊ ಒಟ್ಟು 300 ರೇಡಿಯೋ ಪ್ರೋಗ್ರಾಮು ಕಾಲೇಜ್ ಡೇಸ್ ಇಂದನೇ ಕೊಡಕ್ ಶುರು ಮಾಡ್ಬಿಟ್ಟೆ ಸ್ಫೂರ್ತಿ. ಅವಾಗ ಏನ್ ಅನ್ನಿಸ್ತು, ನಾನ್ ನಿಂತ್ಕೊಳ್ತಾ ಇದ್ರೆ ನನ್ ಜನ ಗುರುತಿಸ್ತಾರೆ ಅನ್ನಿಸ್ತು. ಆಮೇಲೆ ನನ್ ಟಿವಿ ಲ್ಯಾಕ್ ಬರಬಾರ್ದು, ಅಲ್ಲಿ ಹೋಗ್ಬಿಟ್ಟು ಟಿವಿ ಸ್ಟೇಷನ್ಗೆ ಯಾರ್ಯಾರಿಗೋ ದುಂಬಾಲ್ ಬಿದ್ದು, ನಾನು ಫಸ್ಟ್ 1986-87 ಅಲ್ಲಿ ಟಿವಿ ಶೋ ಕೊಟ್ಟಿದ್ದೀನಿ ನಾನು. ಅಫಿಷಿಯಲ್ ಆಗಿ ದೂರದರ್ಶನಕ್ಕೆ ಸೇರ್ಕೊಂಡಿದ್ದು 99 ಅಲ್ಲಿ, ಅಂದ್ರೆ 15 ವರ್ಷದಿಂದ ಹೋಗೋದು. ಸರ್ ನಂಗೊಂದು ಇಂಟರ್ವ್ಯೂ ಕೊಡಿ ಸರ್, ಏನ್ ನಾನು ಪ್ರೋಗ್ರಾಮ್ ಪಾರ್ಟಿಸಿಪೇಟ್ ಮಾಡ್ತೀನಿ, ನೀವೆ ಹಂಗೆ ಕೊಟ್ಕೊಂಡು ಬಂದ್ರು. ಒಬ್ರಂತೂ ಏನಂದಿದ್ರು ಅಂದ್ರೆ, ನಿನ್ ನಾಲಿಗೆ ಸರಿಯಾಗಿ ತಿಕ್ಕಂಬ ಅನ್ನರು. ನೀವಂತಾರಲ್ಲ ಬಂದ್ಬಿಡ್ತಿರಲ್ರಿ, ಏನ್ರಿ ಟಿವಿನಲ್ಲಿ ಅಂತ ಎಲ್ಲ ಅಂದ್ಬಿಟ್ರು ಸ್ಫೂರ್ತಿ. ನನಗೆ ಬೇಜಾರಂತೂ ಆಗತ್ತೆ, ಆದ್ರೆ ಸಂತೋಷ ಯಾವಾಗ ಗೊತ್ತಾ, ನ್ಯೂಸ್ ಚೀಫ್ ಆಗಿದ್ರು ಒಬ್ರು, ಖಾದ್ರಿ ಅಚ್ಚುತನ್ ಅಂತ. ಅವರು ಒಂದಿನ ಡಾಕ್ಟರ್ ಭುಜಂಗ್ ಶೆಟ್ಟಿ ಜೊತೆ ಇದ್ದಾಗ, ಯು ನೋ ಜಯಪ್ರಕಾಶ್ ನೋ ಈಸ್ ದಿ ಪ್ರಿನ್ಸ್ ಆಫ್ ದೂರದರ್ಶನ್ ಅಂದ್ರು. ಆಮೇಲೆ ಗಿರೀಶ್ ಕಾರ್ನಾಡ್ ನಮ್ ಡೈರೆಕ್ಟರ್ ಹತ್ರ ಏನಂದ್ರು, ಈ ಇಸ್ ಒನ್ ಆಫ್ ದಿ ಬೆಸ್ಟ್ ಇಂಟರ್ವ್ಯೂರ್ ಐ ಹ್ಯಾವ್ ಎವರ್ ಸೀನ್ ಅಂದ್ರು. ಸುಧಾಮೂರ್ತಿ ಈಸ್ ಎ ಮಾರ್ವೆಲಸ್ ಇಂಟರ್ವ್ಯೂರ್ ಅಂದ್ರು. ಈ ಮಾಸ್ಟರ್ ಹಿರಣ್ಣಯ್ಯ ಮನೆಗೆ ಹೋಗ್ತಾ ಇದ್ದಂಗೆ ಅವ್ರ ಹೆಂಡತಿ ಓಡಾಡ್ ಬಂದು, ರೀ ಎಷ್ಟ್ ಜನ ಜೈ ಇಂಟರ್ವ್ಯೂ ಮಾಡಿದಾರೆ, ಆದ್ರೆ ಜಯಪ್ರಕಾಶ್ ಇಂಟರ್ವ್ಯೂ ಮಾಡಿರೋದೇ ಬೆಸ್ಟ್ ಇಂಟರ್ವ್ಯೂ ಅಂದ್ರು.
ಇವೆಲ್ಲ ನನ್ಗೆ ಅವಾರ್ಡ್ ಬಂದಂಗೆ ಆಗ್ಬಿಡ್ತು. ಅಷ್ಟೇ ಸ್ಫೂರ್ತಿ. ನನಗೆ ಒಂದೇನು ಅರ್ಥ ಆಯ್ತು ಅಂದ್ರೆ, ಯಾರು ಏನನ್ನೇ ಮಾಡಬೇಕು ಎಂದು ಕನಸು ಕಂಡರು ಅದು ನನಸು ಆಗುತ್ತದೆ ಎನ್ನುವುದು ನನಗೆ ಗೊತ್ತಾಗೋಯ್ತು ಸ್ಫೂರ್ತಿ. ಅಷ್ಟೇ ಸರ್. ಈಗ ನಿಮ್ದು ಏನು ಫೀಲ್ಡ್ ಇದೆ ಅಲ್ಲ, ಅದಕ್ಕೆ ನಿಮ್ಮ ಸ್ಕೂಲಿಂಗ್ ಸಪೋರ್ಟ್ ಮಾಡ್ತಾ ಸರ್? ಅಯ್ಯೋ, ಸ್ಕೂಲ್ದು ದೊಡ್ಡ ಕತೆ. ಎಲ್ಲ ಹಳ್ಳಿ ಹುಡುಗ ಅಂದ್ಬಿಟ್ಟು ನನ್ನ ಆಡ್ಕೊಳ್ಳೋರು ಎಲ್ಲರು. ಅಲ್ಲೊಬ್ಬ ಒಳ್ಳೆ ಟೀಚರ್ ನನ್ನ ಬೆನ್ತಟ್ಟಿ, ನೀನು ಮಾರ್ಕ್ಸ್ ಜಾಸ್ತಿ ಸ್ಕೋರ್ ಮಾಡ್ಬಿಡೋರು ಎಲ್ಲ ಬಾಯಿ ಮುಚ್ಕೋತಾರೆ ಅಂದ್ರು. ಹಂಗೆ ಆಗೋಯ್ತು. ಶಾರದಮ್ಮ ಅಂತ ಆ ಪುಣ್ಯಾತ್ ಕಿತ್ತಿ ನೆನೆಸ್ಕೋಬೇಕು ಸ್ಫೂರ್ತಿ. ನಾನು ಮುಖದ ಮೇಲೆ ಒಂದು ದಪ್ಪ ಗುಳ್ಳೆ ಇತ್ತು ಹೋದ ವರ್ಷ ತೀರ್ಕೊಂಡು. ಗುರು ಪೂರ್ಣಿಮೆ ದಿನ ಹೇಳಿದ್ರಿ, ಹೇಳಿದ್ದೆ ಅಲ್ವಾ ನೋಡು. ಅವ್ರನ್ನ ಈಗ್ಲೂ ನೆನ್ಸ್ಕೊತೀನಿ ಯಾವಾಗ ಎಷ್ಟು ಇದ್ರು. ಯಾಕೆ ಅವಾಗ ಬೆನ್ತಟ್ಟಿ ನನಗೆ, ಏಯ್ ಜೆ ಪಿ ಯು ಡೂ ದಟ್ ಅಂತ ಅಂದ್ರು. ಸೊ ಅಲ್ಲಿಂದ ಇಲ್ಲಿಯವರೆಗೆ ನನ್ಗೇನೋ ಒಂಥರ, ಫಸ್ಟ್ 20 ಇಯರ್ಸ್ ನಾನು ಸುಮ್ಮನೆ ಪ್ಯಾಸಿವ್ ಹುಡುಗ. ನಾನು 21 ಒಂದು ಯಾವ್ದೋ ಡಿಬೇಟ್ ಕಾಂಪಿಟೇಷನ್ಗೆ ಹೋದ್ಮೇಲೆ ಒಬ್ಬ ಲೆಕ್ಚರರು ಆ ಡಿಬೇಟ್ ಕಾಂಪಿಟೇಷನ್ಗೆ ಹೋಗೋನ್ ಬಂದಿಲ್ಲ, ಏ ಜಯಪ್ರಕಾಶ್ ಹೋಗ್ರಿ ಅಂತ ತಳ್ಳದವ್ರು. ಅಲ್ಲಿ ಹೋದಾಗ ಈ ಸೆಕೆಂಡ್ ಪ್ರೈಸ್ ಕೊಟ್ಬಿಡೋದ ಅವರು. ಅವತ್ತಿಂದ ಇವತ್ತರ್ಗು ಮಾತಾಡದೆ ಬಿಟ್ಟಿಲ್ಲ ಸ್ಫೂರ್ತಿ ನಾನು. ಇನ್ನೇನ್ ಕೇಳೋಣ ಅನಿಸ್ತಾ ಇದೆ ಸರ್? ಆಕ್ಚುಲಿ ಅಂದ್ರೆ ನಿಮ್ಮ ಚೈಲ್ಡ್ಹುಡ್ ಅಲ್ಲಿ ನಿಮ್ಗೆ ಇಷ್ಟವಾಗ್ತಿದ್ದಂತ ಸಂಗತಿ ಯಾವ್ದು ಸರ್? ಅಯ್ಯೋ, ಒಂದೇ ಒಂದ್ ನೆನಪಿದೆ. ಒಬ್ಬ ಸೋಮ ಅಂತ ಫ್ರೆಂಡ್ ಇದ್ದ. ಅವನೇನ್ ಮಾಡೋನು, ಒಂದು ಜೀರುಂಡೆ ತರ ಒಂದು ಇದು ಬರುತ್ತಲ್ಲ ಚಿಟ್ಟೆ ತರ, ಅವನ್ ಹೇಳೋನು ಇದು ತುಂಬಾ ದೊಡ್ಡದಾದ್ರೆ ಇದೇ ವಿಮಾನ ಆಗೋದು ಅನ್ನೋನು. ಸೊ ನನ್ಗೆ ಅದು ಮರೆಯಕ್ಕೆ ಆಗಲ್ಲ. ಎಲ್ಲ ಓಡಾಡ್ ಬಂದ್ಬಿಟ್ನಲ್ಲ, ಸುಮಾರು ಒಂದ್ 10 ದೇಶ ನೋಡಿದೆ. ಸೊ ವಿಮಾನದಲ್ಲೂ ಹೋಗಿ ಬಂದಿದ್ದೇನೆ, ಚೆನ್ನಾಗ್ ಅನಿಸ್ತದೆ. ಗುಡ್ ಸ್ಫೂರ್ತಿ. ಈಗ ನನ್ ಕೋರ್ಸ್ ಸೇರಿದೆ ನೀನು, ನಿನಗೇನು ಅನ್ನಿಸ್ತಾ ಇದೆ ಇವತ್ತು? ಸರ್, ಫಸ್ಟ್ ಥಿಂಗ್ ನನ್ಗೆ ಈಗ ಹೇಳ್ಬೇಕು ಅನಿಸ್ತಿರೋದು ಏನಂದ್ರೆ, ಮೊದ್ಲು ಯಾರಾದ್ರೂ ಹೊಸದಾಗಿ ಸಿಕ್ಕರೆ ಯಾರಾದ್ರೂ ಮಾತಾಡ್ಸಿದ್ರೆ ಓಪನ್ ಆಗಿ ಮಾತಾಡಕ್ ಆಗ್ತಿರ್ಲಿಲ್ಲ ಸರ್. ಬಟ್ ಈಗ ಮಾತಾಡ್ತೀನಿ ಸರ್, ಓಪನ್ ಆಗಿ ಮಾತಾಡ್ತೀನಿ. ಹಾಗೆ ಅಂದ್ರೆ ನಾನು ಏನ್ ಮಾತಾಡ್ಬೇಕು ಏನು ಅಂತ ಕನ್ಫ್ಯೂಷನ್ ಇರಲ್ಲ ಸರ್. ಅವ್ರು ಏನ್ ಕೇಳಿದ್ರು ನನಗೆ ಏನ್ ಅನಿಸ್ತು ಸ್ಟ್ರೇಟ್ ಆಗಿ ಹೇಳ್ಬಿಡ್ತೀನಿ ಸರ್. ಈಗ ಇವತ್ತು ನಮ್ ಕ್ಲಾಸ್ ಅಲ್ಲಿ ಇವತ್ತಿನ ಕ್ಲಾಸ್ ಹೇಗೆ ಅನಿಸ್ತು? 16/8/2022 ಇವತ್ತಿನ ಕ್ಲಾಸ್ ತುಂಬಾ ಅಂದ್ರೆ ಇನ್ಫಾರ್ಮೇಟಿವ್ ಆಗಿತ್ತು ಸರ್. ಇವತ್ತು ಅಂದ್ರೆ ಇಲ್ಲಿ ಲೈಫ್ಗೆ ಏನು ಇಂಪಾರ್ಟೆಂಟ್ ಆಗ್ಬೇಕು ಅದನ್ನ ಫ್ಲೋ ಅಲ್ಲಿ ತಗೊಂಡೋಗಕ್ಕೆ, ಸೊ ಅದೊಂದು ಟಾಪಿಕ್ ಇವತ್ತಿತ್ತು. ಹಾಗೆ ಎಲ್ಲರೂ ಒಂದೊಂದು ತರ ಇನ್ಫಾರ್ಮೇಶನ್ ಕೊಟ್ರು. ಒಬ್ರು ಮಹಾಭಾರತದಲ್ಲಿ ಹೇಳಿದ್ರು, ಒಬ್ರು ಅಂದ್ರೆ ಯಾವ ಕಂಟೆಂಟ್ ಬೇರೆ ಬೇರೆ ಹೇಳಿದ್ರು. ನನ್ಗೆ ಈ ಮಾನಸ ಅನ್ನೋರು ಫಸ್ಟ್ ಟೈಮ್ ಬಂದ್ರು, ಅವರು ನಾನು ಸ್ಫೂರ್ತಿ ಫ್ಯಾನ್ ಆಗ್ಬಿಟ್ಟೆ ಅಂದ್ರು. ಅವಾಗ ಏನ್ ಅನ್ನಿಸ್ತು? ಇವ್ರ ಈ ಮಾನಸ ಇದಾರಲ್ಲ, ಇವ್ರ ಏನ್ ಮಾಡ್ಬಿಟ್ರು, ನಾನು ಇವತ್ತೇ ಸ್ಫೂರ್ತಿ ಫ್ಯಾನ್ ಆಗ್ಬಿಟ್ಟೆ ಅಂದ್ರು. ಅವಾಗ ಹಿಂಗ್ ಅನ್ನಿಸ್ಬಿಡ್ತು ಸರ್? ಆಕ್ಚುಲಿ ಎಲ್ಲ ಕ್ರೆಡಿಟ್ ನಮ್ಮ ಅಮ್ಮಂಗ್ ಹೋಗ್ಬೇಕು ಅನ್ನಿಸ್ತು. ಹೌದಾ? ಓಕೆ, ನಿಮ್ಮ ಅಮ್ಮನ ಬಗ್ಗೆ ಒಂದೆರಡು ಮಾತು. ಅಮ್ಮ, ನಮ್ಮಮ್ಮ ವರ್ಲ್ಡ್ ಅಲ್ಲಿ ಬೆಸ್ಟ್ ಸರ್. ಆದ್ರೆ ಬಯೋ ಮುನ್ಸಿಟಿ ಬರುತ್ತೆ, ಅಮ್ಮ ಕಡೆ ನನ್ಗೆ ರಿಯಲೈಸ್ ಆಗುತ್ತೆ ಕರೆಕ್ಟ್ ಆಗಿ ಬೈದಿದ್ದು ಅಂತ. ಸೊ ಅಂದ್ರೆ ಬೈಯೋರು ಒಳ್ಳೇದಕ್ಕೆ ಬೈತಾರೆ ಅಂತೀಯ? ಹಾ ಸರ್. ನಾನು ಕ್ಲಾಸ್ ಅಲ್ಲಿ ಸ್ವಲ್ಪ ಬೇರೆಯವ್ರಿಗೆ ಕ್ಲಾಸ್ ತಗೋತೀನಲ್ಲ, ಅವಾಗ ಏನ್ ಅನ್ಸುತ್ತೆ? ಇಲ್ಲ ಸರ್, ನನಗ್ ಬೈಸ್ಕೊಂಡು ರೆಡಿ ಇದೆ, ನನಗೇನು ಹಂಗನ್ಸುತ್ತೆ. ಓಕೆ, ಅಂದ್ರೆ ಕರೆಕ್ಷನ್ಸ್ ಇದ್ರೆ ನಮ್ ಲೈಫ್ ಇಂಪ್ರೂವ್ ಆಗುತ್ತೆ ಅಲ್ವಾ? ಏನ್ ಸರ್? ಕರೆಕ್ಷನ್ಸ್ ಇದ್ರೆ ನಮ್ ಲೈಫ್ ಇಂಪ್ರೂವ್ಮೆಂಟ್ಗೆ ಹೆಲ್ಪ್ ಆಗುತ್ತಲ್ವಾ? ಹೌದು ಸರ್, ಕರೆಕ್ಷನ್ಸ್ ಬೇಕೇ ಬೇಕು ಸರ್. ಫಾರ್ ಎಕ್ಸಾಂಪಲ್, ನಾವ್ ಏನಾದ್ರು ಹೋಮ್ವರ್ಕ್ ಕೊಟ್ರು ಅಂದ್ರೆ ನಮ್ಗೆ, ನಾವು ಹೋಮ್ವರ್ಕ್ ಮಾಡಿರ್ತೀವಿ, ಅದ್ರಲ್ಲಿ ನಮ್ಗೆ ಏನ್ ಗೊತ್ತಿರುತ್ತೆ ಆ ಕ್ವಶನ್ ಬಗ್ಗೆ ಅದ್ರ ಆನ್ಸರ್ ಬರ್ದಿರ್ತೀವಿ, ನಾವು ಅದೇ ನಮ್ಮ ಆನ್ಸರ್ ಅಂತ ತಿಳ್ಕೊಂಡು ಹೋಗ್ತಿರ್ತೀವಿ. ಅದನ್ನ ಕರೆಕ್ಷನ್ ಮಾಡಿಸ್ಕೊಳ್ಳಿಲ್ಲ ಅಂದ್ರೆ, ಯಾವಾಗ ಟೀಚರ್ ಹತ್ರ ಕರೆಕ್ಷನ್ ಮಾಡಿಸ್ಕೊತೀವಿ ಅವಾಗ ಅವ್ರ ಅದನ್ನ ಕರೆಕ್ಟ್ ಮಾಡ್ತಾರೆ ರಾಂಗ್ ಇದ್ದಲ್ಲಿ. ಸೊ ಓ, ಇದು ರೈಟ್ ಆನ್ಸರ್ ಅಂತ
ಅವಾಗ ರೈಟ್ ಆನ್ಸರ್. ಓಕೆ, ನಾನು ನೀನೊಂದ್ ಎರಡ್ ಮೂರು ಇಂಟರ್ವ್ಯೂ ಮಾಡಕ್ಕೆ ನಿಂಗೆ ಅಸೈನ್ಮೆಂಟ್ ಕೊಡ್ತಾ ಇದ್ದೀನಿ. ಸೊ ನಮ್ ವೀಕ್ಷಕರೆಲ್ಲ ಆ ಇಂಟರ್ವ್ಯೂ ನೋಡ್ತಾರೆ ಅಂತ ಅನ್ಸುತ್ತ ಈಗ ನಿನ್ ಮಾತಾಡಿರೋದ್ ನೋಡಿದ್ರೆ. ಫಸ್ಟ್ ಇಂಟರ್ವ್ಯೂ ಏನ್ ಹೇಳು, ನೀನ್ ನನ್ನನ್ನೇ ಇನ್ನೊಂಚೂರು ಡೀಟೇಲ್ ಆಗಿ ನನ್ನ ಸ್ಟಡಿ ಮಾಡಿ ಕ್ವಶನ್ ಕೇಳ್ಬೇಕು, ಕರೆಕ್ಟಾ? ಸೊ ಯೂಟ್ಯೂಬ್ ವೀಕ್ಷಕರೇ ನಿರೀಕ್ಷೆ ಮಾಡಿ, ನಮ್ಮ ಸ್ಫೂರ್ತಿ ನನ್ನನ್ನ ಏನೇನ್ ಪ್ರಶ್ನೆ ಕೇಳ್ಬೋದು ಅಂತ. ನನಗಂತೂ ಭಯ ಆಗಿದ್ಯಪ್ಪ, ಏನೇನ್ ಕೇಳ್ಬಿಡ್ತಾಳೋ ಗೊತ್ತಿಲ್ಲ ಅಂತ. ಆದ್ರೆ ನಾನ್ ಡಿಸೈಡ್ ಮಾಡಿದೀನಿ, ಸ್ಫೂರ್ತಿ ಏನ್ ಕೇಳಿದ್ರು ಉತ್ತರ ಹೇಳ್ತೀನಿ. ಸೊ ನಿರೀಕ್ಷೆಯಲ್ಲಿರಿ. ಓಕೆ, ಬೈ ಬೈ ಸ್ಫೂರ್ತಿ, ಬೈ ಬೈ, ಬೈ ಬೈ ಬೈ.